ಆಮೇಲೆ ಅದನ್ನ ಇಂಪ್ಲಿಮೆಂಟ್ ಮಾಡಕ್ಕೆ ಹೆಂಗೆ ಕೆಪಾಸಿಟಿ ಬಿಲ್ಡ್ ಮಾಡಬೇಕು ಇಂಜಿನಿಯರಲ್ಲಿ, BBMPಲಿ, ಆಮೇಲೆ ಫೈನಾನ್ಸಿಂಗ್ ಏಜೆನ್ಸಿಲಿ, ಇವಾಗ KUIDFC ಫೈನಾನ್ಸ್ ಕೊಡ್ತಾರೋ, ಆಮೇಲೆ ನಮ್ಮ ಸ್ಟೇಟ್ ಗೌರ್ಮೆಂಟ್ ಕೊಡ್ತಾರೋ, JNNURM ಇಂದ ಬರುತ್ತೋ, ಆಪ್ಷನ್ಸ್ ಇವೆ, ದುಡ್ಡಿಗೆ ಸಮಸ್ಯೆಗಿಲ್ಲ, ಬಟ್ ದ ಎಬಿಲಿಟಿ ಟು ಇಂಪ್ಲಿಮೆಂಟ್ ದ ಪ್ರಪೋಸಲ್ ಆನ್ ದ ಗ್ರೌಂಡ್ ಈಸ್ ದ ಬಿಗ್ಗೆಸ್ಟ್ ಚಾಲೆಂಜ್ ಇವಾಗ ಸದ್ಯಕ್ಕೆ. ರೈಟ್, ಸೊ ಐ ಶೋ ಯು, ನೆಕ್ಸ್ಟ್ ಪ್ಲೀಸ್. ನಿಮಗೆಲ್ಲರೂ ಗೊತ್ತು HSR ವಾರ್ಡ್ ಎಲ್ಲಿದೆ, ಸೊ ಐ ವಿಲ್ ನಾಟ್ ಯಾರ್ಗಾರ ಡಸ್ ಎನಿಬಡಿ ನೀಡ್ ಎಕ್ಸ್ಪ್ಲನೇಷನ್ ಆನ್ ವೇರ್ ಇಸ್ ದಿ HSR ವಾರ್ಡ್? ಐ ಥಿಂಕ್ ಮೋಸ್ಟ್ ಆಫ್ ಯು ನೋ ವಾರ್ಡ್ 174. ಸಾರಿ, ಯಾ, ವಾರ್ಡ್ 174 ಆಫ್ಟರ್ ಸಿಲ್ಕ್ ಬೋರ್ಡ್. ರೈಟ್, ನೆಕ್ಸ್ಟ್ ಪ್ಲೀಸ್. ಸೊ ಇವಾಗ ಕೆಲವು ಏನಾಗ್ತಿದೆ ಇವಾಗ ನಮ್ಮದು ಏನು ಉದ್ದೇಶ ಅಂದರೆ, ಇವಾಗ ಒಂದು ವಾರ್ಡಲ್ಲಿ ನಾವು ಹೆಂಗೆ ಮಾಡಿ ತೋರಿಸ್ಬೋದು ಅಂತ ತೋರಿಸಿದ್ರೆ ಅದನ್ನು ಸುಮಾರು 198 ವಾರ್ಡ್ಗೆ ಹೆಂಗೆ ಎಕ್ಸ್ಪ್ಯಾಂಡ್ ಮಾಡ್ಬೋದು, ಅದೇ ಪ್ರಪೋಸಲ್ ಬರುತ್ತೆ ಅಂತ ಹೇಳ್ತಿಲ್ಲ. ಪ್ರತಿ ವಾರ್ಡ್ಗೂ ದ ಏನೇನು ಇಂಪ್ರೂವ್ಮೆಂಟ್ಸ್ ಆರ್ ಯುನೀಕ್ ಟು ದ ವಾರ್ಡ್, ನಿಮ್ಮ ವಾರ್ಡ್ಗೆ ಏನೇನು ಇಂಪ್ರೂವ್ಮೆಂಟ್ ಬೇಕೋ ಇಸ್ ಓನ್ಲಿ ಇನ್ ಯುವರ್ ವಾರ್ಡ್. ಬಟ್ ಆದರೆ ಕೆಲವು ಪ್ರಪೋಸಲ್ಸು ಕನೆಕ್ಟ್ ಆಗುತ್ತೆ. ಯಾವ ಥರ? ಇನ್ಫ್ರಾಸ್ಟ್ರಕ್ಚರ್, ರೋಡ್ಸ್, ಆಮೇಲೆ ಇವಾಗ HSRಲ್ಲಿ ಅಗರ ಕೆರೆ ಇದೆ, ಬಟ್ ಕೆರೆಗೆ ನೀರು ಬೇರೆ ವಾರ್ಡಿಂದ ಬರುತ್ತೆ. ನಾ ಬರೀ ಒಂದು ವಾರ್ಡ್ ನೋಡ್ಕೊಂಡ್ರೆ ಸಾಕಾಗಲ್ಲ, ಬರೀ ಕೆರೆ ಇಂಪ್ರೂವ್ಮೆಂಟ್ ಮಾಡಿದ್ರೆ ಸಾಲದು, LDA ಮಾಡ್ದಂಗೆ. ಕೆರೆಗೆ ನೀರಲ್ಲಿಂದ ಬರುತ್ತೆ, ಅದನ್ನು ನೋಡಬೇಕು. ಆ ನೀರು ಇಲ್ಲದೆ ಇದ್ದರೆ ಕೆರೆ ಡ್ರೈ ಅಪ್ ಆಗುತ್ತೆ, ಇಂಪ್ರೂವ್ಮೆಂಟ್ ಮಾಡಿ ಏನು ಉಪಯೋಗ? ಯಾರೂ ಬರಲ್ಲ ಅಲ್ಲಿ, ಎಮ್ಮೆಗಳು ಬಿಸಿ ಬೇಸಿಗೆಗಾಲದಲ್ಲಿ ಹುಲ್ಲು ಗಿಲ್ಲು ತಿನ್ಕೊಂಡು ಇರತ್ತೆ ಕೊನೆಗೆ. ಬಟ್ ದಟ್ ಈಸ್ ದ ರಿಯಾಲಿಟಿ ಆಫ್ ದ ಅಗರ ಲೇಕ್ ನೀವು ಸಮ್ಮರಲ್ಲಿ ಹೋದರೆ. ರೈಟ್, ಹೌ ಡು ಯು ಗೆಟ್ ದ ಲೇಕ್ ಟು ಬಿ ರೀಚ್? ಇವಾಗ ಮಳೆ ಬಂದಾಗ ಆ ನೀರೆಲ್ಲ ಮೋರಿಗೆ ಹೋಗುತ್ತೆ, ಯಾಕೆ ಕೆರೆಗೆ ಬರ್ಕೂಡ್ದು? ಇಟ್ಸ್ ಅ ನ್ಯಾಚುರಲ್ ರೀಚಾರ್ಜ್. ಇವಾಗ ನಾನು ಇದಕ್ಕೆ ಮುಂಚೆ ನಾನು ಹೆರಿಟೇಜ್ ರಿಪೋರ್ಟ್ ಮಾಡಿದಾಗ ನಾನು ನಮ್ಮ ಬೆಂಗಳೂರು ನಗರದ್ದು ಹಿಸ್ಟ್ರಿ ಲಂಡನ್ನಲ್ಲಿ ಬ್ರಿಟಿಷ್ ಲೈಬ್ರರಿಲಿ ಇದೆ, ಸುಮಾರು 30,000 ಪೇಜಸ್ ಅಷ್ಟು ಡಾಕ್ಯುಮೆಂಟೇಷನ್ ಹಿಸ್ಟ್ರಿ ಇದೆ. ಅದರಲ್ಲಿ ಬ್ರಿಟಿಷ್ ಅವರು ಬೆಂಗಳೂರು ನಗರದ್ದು ಸುಮಾರು 400 ಲೇಕ್ ಸಿಸ್ಟಮ್ಸ್ ಇತ್ತಂತೆ. 400 ಲೇಕ್ ಸಿಸ್ಟಮ್ಸ್ ದಟ್ ಎಕ್ಸಿಸ್ಟೆಡ್ ಇನ್ ದ ಸಿಟಿ. ಒಂದು ಕೆರೆಯಿಂದ ಇನ್ನೊಂದು ಕೆರೆಗೆ ಕನೆಕ್ಷನ್ ಇತ್ತು. ಇದು ಓವರ್ಫ್ಲೋ ಆದರೆ ಮುಂದಿನ ಕೆರೆಗೆ ಹೋಗೋದು, ಅದನ್ನು ಓವರ್ಫ್ಲೋ ಆದರೆ ಮುಂದಕ್ಕೆ ಹೋಗೋದು, ಕೊನೆಗೆ ಬೆಲ್ಲಂದೂರು 4-5 ದೊಡ್ಡ ಕೆರೆಗೆ ಹೋಗಿ ಇಟ್ ಯೂಸ್ ಟು ದ. ಸೊ ಬೇಸಿಕ್ಲಿ ದೇವರ್ ಲೇಕ್ ಸಿಸ್ಟಮ್ಸ್. ಆ್ಯಸ್ ಅ ಸಿಟಿ ಹ್ಯಾಸ್ ಗ್ರೋನ್, ಆ ಕನೆಕ್ಷನ್ಸ್ ಹೊರಟೋಗಿವೆ. ಕನೆಕ್ಷನ್ ಹೋದರೂ ವಾಟರ್ ವಿಲ್ ಫೈಂಡ್ ಅ ವೇ, ಹಾಗಂದರೆ ನೀರು ಹೋಗೇ ಹೋಗುತ್ತೆ ಲೋವೆಸ್ಟ್ ಪಾಯಿಂಟ್ಗೆ. ನಾವು ಬೆಂಗಳೂರು ಸುಮಾರು 3,000 ಅಡಿ ಸ್ಕ್ವೇ ಇದು ಎಲಿವೇಷನ್ಲಿದೆ, 5 mm ರೈನ್ಫಾಲಲ್ಲಿ ನಮಗೆ ಫ್ಲಡ್ಸ್ ಆಗುತ್ತೆ. ಯಾಕೆ? ಕನೆಕ್ಷನ್ ಹೊರಟೋಗಿದೆ ಈಗ ಬಿಟ್ವೀನ್ ಒನ್ ಲೇಕ್ ಟು ಅನದರ್. ಸೊ ಹೌ ಡು ಯು ರೈನ್ಫೋರ್ಸ್, ಹೌ ಡು ಯು ಸ್ಟ್ರೆಂಥನ್ ದ ಕನೆಕ್ಷನ್ಸ್ ಒಂದು ಕೆರೆಯಿಂದ ಇನ್ನೊಂದು ಕೆರೆ? ಅಗ್ರ ಕೆರೆಯಿಂದ ನೆಕ್ಸ್ಟು ಮಡಿವಾಳ ಕೆರೆಗೆ ಹೋಗುತ್ತೆ ನೀರು ಓವರ್ಫ್ಲೋ ಆದರೆ. ಬಟ್ ಹೋಗೋಕ್ಕೆ ದಾರಿ ಇಲ್ಲ, ನೀರು ಹೋಗುತ್ತೆ, ರೋಡಿಗೆ ಬರುತ್ತೆ. ನೀವು ಆಸ್ಫಾಲ್ಟ್ ಹಾಕಿದ್ರೆ ಆಸ್ಫಾಲ್ಟ್ ಎಲ್ಲ ಕಿತ್ಕೊಂಡು ಹೋಗುತ್ತೆ. ಯು ವಿಲ್ ಹ್ಯಾವ್ ಟು ರೀ ಆಸ್ಫಾಲ್ಟ್ ಇಟ್ ಓವರ್ ಆ್ಯಂಡ್ ಓವರ್ ಎವ್ರಿ ಇಯರ್. ಇಸ್ ಇಸ್ ದ ಸೇಮ್ ಪ್ರಾಬ್ಲಮ್. ಸೊ ಹೌ ಡು ಯು ಗೆಟ್ ದ ಕನೆಕ್ಷನ್ ಟು ಬಿ ಎಸ್ಟಾಬ್ಲಿಷ್? ಇನ್ಫ್ರಾಸ್ಟ್ರಕ್ಚರ್ ಎಲ್ಲೆಲ್ಲಿ ಕೊಡಬೇಕು, ಎಲ್ಲೆಲ್ಲಿ ಲೋವೆಸ್ಟ್ ಪಾಯಿಂಟ್ ಇದೆ, ಹಾಗಂದರೆ ನಮ್ಮದು ಸ್ಲೋಪ್ಗಳು ಎಲ್ಲಿವೆ ನೆಲದಲ್ಲಿ. ಸೊ ಯು ಅಲೌ ದ ವಾಟರ್ ಟು ಫಾಲೋ ದ ನ್ಯಾಚುರಲ್ ಸ್ಲೋಪ್, ಡೋಂಟ್ ಕ್ರಿಯೇಟ್ ಅನ್ ಆರ್ಟಿಫಿಷಿಯಲ್ ಸ್ಲೋಪ್. ಸೊ ನೆಕ್ಸ್ಟ್, ಸೊ ನಮ್ದು ಏನು ಅಂದರೆ ಇವಾಗ ನೀವು ಹೇಳ್ದಂಗೆ ಒಂದೊಂದೇ ಇಂಪ್ರೂವ್ಮೆಂಟ್ಸ್ ಮಾಡ್ಕೊಂಬಂದರೆ ಒಂದು ಇಂಪ್ರೂವ್ಮೆಂಟ್ ಇನ್ನೊಂದು ಇಂಪ್ರೂವ್ಮೆಂಟ್ ಕನೆಕ್ಷನ್ ಬರಲ್ಲ. ಬಟ್ ನೀವು ಒಂದೊಂದೇ ಇಂಪ್ರೂವ್ಮೆಂಟ್ಸ್ ಮಾಡಿ, ಬಟ್ ಕನೆಕ್ಷನ್ನ ಯೋಚಿಸ್ಕೊಂಡು ಮಾಡಿ. ಸೊ ಫೇಸ್ ವೈಸ್ ನೀವು ನೆಕ್ಸ್ಟ್ ಕನೆಕ್ಷನ್ ಮಾಡಿದಾಗ ಯು ವಿಲ್ ಬಿ ಈಸಿಲಿ ಏಬಲ್ ಟು ಇಂಪ್ಲಿಮೆಂಟ್. ಇವಾಗ ನಾವು HSR ಲೇಔಟ್ದು ಇವಾಗ ಎರಡು ಫೇಸಲ್ಲಿ ಮಾಡಬೇಕು ಅಂತಿದ್ದೀವಿ. ಒಂದು, ನಾವು ಏನು ಇಮಿಡಿಯೇಟಾಗಿ ಚೇಂಜ್ ಮಾಡ್ಬೋದು ಇವಾಗ, ಬಟ್ ಇವಾಗ ಏನು ಮಾಡ್ತಾ ಇದ್ದೀವೋ ನಾವು ಚೇಂಜಸ್ಸು ಪ್ರಪೋಸ್ ಮಾಡ್ತಾ ಇದ್ದೀವೋ, ಸೆಕೆಂಡ್ ಫೇಸ್ಗೆ ಆಟೋಮ್ಯಾಟಿಕ್ ಟೈಮ್ ಕೊಟ್ಟಿದ್ದೀವಿ ನಾವು. ಬಿಕಾಸ್ ಇವಾಗ ಸೆಕೆಂಡ್ ಫೇಸಲ್ಲಿ ನಾವು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಮಾಡಬೇಕು ಅಂತಿದ್ದೀವಿ, ಸೆಕೆಂಡ್ ಫೇಸಲ್ಲಿ ಸ್ಟ್ರೀಟ್ ಲೈಟ್ನ ಅಪ್ಗ್ರೇಡ್ ಮಾಡಬೇಕು ಅಂತಿದ್ದೀವಿ. ಬಟ್ ಸ್ಟ್ರೀಟ್ ಲೈಟ್ಗೆ ನಾವು ಕನೆಕ್ಷನ್ ಕೊಟ್ಕೋಬೇಕು, ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ಗೆ ಕಲೆಕ್ಷನ್ ಪಾಯಿಂಟ್ಸ್ ಐಡೆಂಟಿಫೈ ಮಾಡಬೇಕು ಗಾರ್ಬೇಜ್ ಕಲೆಕ್ಷನ್ಗೆ. ಬಟ್ ಗಾರ್ಬೇಜ್ ಕಲೆಕ್ಷನ್ನು ಸೆಗ್ರಿಗೇಷನ್ ಆಗದೆ ಇದ್ದರೆ ಕಲೆಕ್ಷನ್ ಆಗಲ್ಲ. ಸೊ ಬಟ್ ಸೆಗ್ರಿಗೇಷನ್ ಮಾಡೋಕ್ಕೆ ನಾವು ಡಿಸೈನ್ ಮಾಡೋಕ್ಕಾಗಲ್ಲ. ಅದು ದಟ್ ಈಸ್ ಮೋರ್ ಆಫ್ ಇನ್ವಾಲ್ವ್ಮೆಂಟ್ ವಿತ್ ದ ಕಮ್ಯುನಿಟಿ, ಇನ್ವಾಲ್ವ್ಮೆಂಟ್ ವಿತ್ ಎವ್ರಿಬಡಿ ಎಲ್ಸ್. ಸೊ ದಟ್ ಈಸ್ ನಾಟ್ ಅ ಡಿಸೈನ್ ಚಾಲೆಂಜ್, ಡಿಸೈನ್ ಮಾಡೋಕ್ಕಾಗಲ್ಲ ಅದಕ್ಕೆ. ದಟ್ ಈಸ್ ಅ ಸಿಸ್ಟಮ್ ಯು ಹ್ಯಾವ್ ಟು ಪುಟ್ ಇನ್ ಪ್ಲೇಸ್. ಸೊ ವಾಟ್ ವಿ ಆರ್ ಸೇಯಿಂಗ್ ಈಸ್ ಯು ಶುಡ್ ಬಿ ಏಬಲ್ ಟು. ಸೊ ನಾವು ವಾರ್ಡ್ ದಿ ಇಂಪ್ರೂವ್ಮೆಂಟ್ ನೋಡಿದ್ರೆ ವಿ ಹ್ಯಾವ್ ಟು ಲುಕ್ ಎಟ್ ದಿ ಇಂಪ್ರೂವ್ಮೆಂಟ್ ಇನ್ ಲೇಯರ್ಸ್.
ಸುಮಾರು 5-6 ಲೇಯರ್ ಅಂತ ನಾವು ಪ್ರಪೋಸ್ ಮಾಡ್ತೇವೆ ಹೆಚ್ ಸಾರಿಗೆ. ಒಂದು ಮೊಬಿಲಿಟಿ ಲೇಯರ್, ಹಾಗಂದರೆ ಜನಕ್ಕೆ ನಡ್ಕೊಂಡು ಹೋಗೋಕ್ಕೆ ಜಾಗ ಬೇಕು. ಪೇಮೆಂಟ್ಸ್ ಇದೆ, ಬಟ್ ಪೇಮೆಂಟ್ಸ್ ಇಲ್ಲಿ ಕೆಲವು ಪೇಮೆಂಟ್ ಮಧ್ಯದಲ್ಲಿ ಜಂಕ್ಷನ್ ಬಾಕ್ಸಸ್ ಇಟ್ಟಿದ್ದಾರೆ, ಕೆಲವು ಪೇಮೆಂಟ್ ಮಧ್ಯದಲ್ಲಿ ಎಲೆಕ್ಟ್ರಿಕಲ್ ಲೈಟ್ ಪೋಲ್ಸ್ ಇವೆ. ಆಮೇಲೆ ಇಂಟರ್ಸೆಕ್ಷನಲ್ಲಿ ಯಾರು ವೀಲ್ ಚೇರಲ್ಲಿ ಬಂದರೆ ಅವ್ರಿಗೆ ಪೇಮೆಂಟಲ್ಲಿ ಹತ್ಕೊಂಡು ಹೋಗೋಕೆ ಜಾಗ ಇಲ್ಲ, ಅಂದರೆ ಸ್ಲೋಪ್ ಆಗಬೇಕದು ಜಂಕ್ಷನಲ್ಲಿ ಕರ್ಬ್ ಸ್ಲೋಪ್ ಆಗದೇ ಇದ್ದರೆ ಅವ್ರು ಹೆಂಗೆ ವೀಲ್ ಚೇರಲ್ಲಿ ಹೆಂಗೆ ಹೋಗ್ತಾರೆ? ಇವಾಗ ನಾವು ಈ ಥರ ಒಂದು ಪ್ರಾಜೆಕ್ಟ್ ಇಂದಿರಾನಗರಲ್ಲಿ ಮಾಡಿದ್ವಿ, ಇಂದಿರಾನಗರ ಮೆಟ್ರೋ ಸ್ಟೇಷನ್ ಕಟ್ಟಿದ್ದಾರೆ, ಮೆಟ್ರೋ ಸ್ಟೇಷನಲ್ಲಿ ಬರೀ ಒಂದು ಕಡೆ ಲಿಫ್ಟ್ ಕೊಟ್ಟಿದ್ದಾರೆ. ಸೊ ನಾವು ಹೋಗಿ ಇಂಜಿನಿಯರ್ನ ಕೇಳಿದ್ವಿ, ಸರ್ ಯಾರು ವೀಲ್ ಚೇರಲ್ಲಿ ಬಂದರೆ ಹೆಂಗೆ ಬರ್ತಾರೆ ಆ ಕಡೆ? ಸರ್ ವೀಲ್ ಯೂ ಟರ್ನ್ ತೊಗೋತಾರೆ. ಸರ್ ವೀಲ್ ಚೇರಲ್ಲಿ ಬರ್ತಿರೋದವರು ಅವ್ರು ಹೆಂಗೆ ಯೂ ಟರ್ನ್ ತೊಗೋತಾರೆ? ಅವರು 100 feet ರೋಡ್ಗೆ ಹೋಗಿ ವೀಲ್ ಚೇರಲ್ಲಿ ಯೂ ಟರ್ನ್ ತೊಗೊಂಡು ಬಂದು ಈ ಕಡೆ ಲಿಫ್ಟ್ ಹತ್ಬೇಕಂತ ಆಗಲ್ಲ. ಸೊ ದೀಸ್ ಆರ್ ಸಮ್ ಆಫ್ ದ ಈಸಿ ಫಿಕ್ಸಸ್ ಟು ಡೂ. ಬಟ್ ಆದರೆ ಆ ವೀಲ್ ಚೇರ್ ಕೊಡೋಕ್ಕೆ ಆ ವೀಲ್ ಚೇರ್ ಟರ್ನಿಂಗಿಗೆ ರೇಡಿಯಸ್ ಬೇಕು, ಆ ವೀಲ್ ಚೇರು ಫ್ಲ್ಯಾಟ್ ಇರಬೇಕು, ಇಲ್ಲದೇ ಸ್ಲೋಪ್ ಆಗಿದ್ರೆ ವೀಲ್ ಚೇರ್ ರೋಲ್ ಆಗೋಗುತ್ತೆ. ಸೊ ಇದರೆಲ್ಲ ಚಾಲೆಂಜ್ ಸ್ಟ್ಯಾಂಡರ್ಡ್ಸ್ ಇವೆ, ಬಟ್ ದಿ ಎಬಿಲಿಟಿ ಟು ಇಂಪ್ಲಿಮೆಂಟ್ ದಿಸ್. ನೆಕ್ಸ್ಟ್ ಪ್ಲೀಸ್. ಸೊ ಇದು ಸುಮಾರು 7 square kilometers ಹೆಚ್ ಎಸ್ ಆರ್ ವಾರ್ಡ್ದು, ಸುಮಾರು 25,000 ಪೀಪಲ್ ಇನ್ ಹೆಚ್ ಎಸ್ ಆರ್ ವಾರ್ಡ್ ಓನ್ಲಿ. ಇದು ಹೆಚ್ ಎಸ್ ಆರ್ ಲೇಔಟ್ ಇಲ್ಲಿ, ಬಟ್ ಆದರೆ ನೀವು ಹೆಚ್ ಎಸ್ ಆರ್ ವಾರ್ಡ್ ತೊಗೊಂಡ್ರೆ ಸುಮಾರು 100,000 ಜನ ಇದ್ದಾರೆ. ಸೊ ಇಟ್ಸ್ ಅ ಫೇರ್ಲಿ ಬಿಗ್ ವಾರ್ಡ್, ಬಟ್ ಇಟ್ ಈಸ್ ನಾಟ್ ಆಸ್ ಡೆನ್ಸ್ ಆಸ್ ಅದರ್ ವಾರ್ಡ್ಸ್ ಲೈಕ್ ಚಿಕ್ಪೇಟ್, ಆಮೇಲೆ ನೀವು ಇಜಿಪುರ, ಜೋಗ್ಪಾಲ್ಯ ಇದನ್ನು ನೋಡಿದ್ರೆ ನಿಮಗೆ ಈ ಡೆನ್ಸಿಟಿ ತುಂಬ ಜಾಸ್ತಿ ಇರುತ್ತೆ. ಸೊ ಅದರಲ್ಲಿ ನಿಮ್ಮ ಇಂಪ್ರೂವ್ಮೆಂಟ್ಸ್ ವಿಲ್ ಬಿ ಯುನೀಕ್ ಟು ದಟ್ ವಾರ್ಡ್. ಬಟ್ ನಾನು ವಾಟ್ ಐ ಆಮ್ ಟ್ರಾಯಿಂಗ್ ಟು ಫೋಕಸ್ ಈಸ್ ದ ಪ್ರಾಸೆಸ್ ವಿ ಹ್ಯಾವ್ ಫಾಲೋ ಟು ಅರೈವ್ ಎಟ್ ದ ಪ್ರಪೋಸಲ್. ನೀವು ಆ ಪ್ರಾಸೆಸ್ನ ಫಾಲೋ ಮಾಡಿದ್ರೆ ಯುವರ್ ಪ್ರಪೋಸಲ್ ವಿಲ್ ಬಿ ವೆರಿ ವೆರಿ ಯುನೀಕ್ ಟು ಯುವರ್ ವಾರ್ಡ್. ಇಟ್ ವಿಲ್ ಬಿ ಜನರೇಟೆಡ್ ಆ್ಯಂಡ್ ಫಾರ್ಮುಲೇಟೆಡ್ ಬೈ ದ ಪೀಪಲ್ ಆ್ಯಂಡ್ ಯು ರೆಪ್ರೆಸೆಂಟ್ ದ ಪೀಪಲ್ ಆ್ಯಸ್ ಎಲೆಕ್ಟೆಡ್ ಅಫೀಷಿಯಲ್ಸ್. ರೈಟ್, ನೆಕ್ಸ್ಟ್ ಪ್ಲೀಸ್. ಸೊ ನಾವೇನು ಮಾಡಿದ್ವಿ, ಹೌ ಟು ವಿ ನಾವು ಏನೇನು ಮಾಡಬೇಕು ಅಂತಿದ್ದೀವಿ? ಒಂದು ಸೇಫ್ ಆ್ಯಕ್ಸೆಸ್, ಅಂದರೆ ಪೆಡೆಸ್ಟ್ರಿಯನ್ಸ್ಗೆ ನಡ್ಕೊಂಡು ಹೋಗೋಕ್ಕೆ ವಿ ನೀಡ್ ಟು ಕನೆಕ್ಟ್. ಒಂದು ಇವಾಗ ನಾವು ಹೆಚ್ ಎಸ್ ಆರ್ ವಾರ್ಡಲ್ಲೂ ತೊಗೊಳ್ಳಿ, ಬಸಂಗುಡಿಲೂ ತೊಗೊಳ್ಳಿ. ಬಸಂಗುಡಿ ಸ್ವಲ್ಪ ಬೇರೆ, ಬಿಕಾಸ್ ಬಸಂಗುಡಿ ಮಲ್ಲೇಶ್ವರಂ 1898 ಇಲ್ಲಿ ಬೆಂಗಳೂರಲ್ಲಿ ಪ್ಲೇಗ್ ಆಯಿತು. ಪ್ಲೇಗ್ ಆದಾಗ ಕ್ವಾರಂಟೈನ್ ಏರಿಯಾಸ್ ಅಂತ ಮಾಡಿದ್ರು ಬ್ರಿಟಿಷ್ ಅವರು. ಸೊ ಬಸಂಗುಡಿ ಮಲ್ಲೇಶ್ವರಂ ಇಸ್ ನಾಟ್ ಎ ಟಿಪಿಕಲ್ ಬ್ಯಾಂಗ್ಳೂರ್ ನೇಬರ್ಹುಡ್, ಕನ್ಸರ್ವೆನ್ಸಿ ಲೇನ್ಸ್ ಮಾಡಿದ್ರು. ಬಟ್ ನೀವು ಕೋರ್ಮಂಗ್ಲ ತೊಗೊಳ್ಳಿ, ಆಮೇಲೆ ನೀವು ಹೆಚ್ ಎಸ್ ಆರ್ ಲೇಔಟ್ ತೊಗೊಳ್ಳಿ, ಅಲ್ಲಿ ಏನು ಮಾಡಿದ್ರು, ಇವಾಗ ಟೌನ್ ಪ್ಲಾನಿಂಗ್ ಸ್ಕೀಮ್ ಮಾಡಿದಾಗ 20% ಓಪನ್ ಸ್ಪೇಸ್ ಅಂತ ಮಾಡ್ತಾರೆ. ಬಟ್ 20%ನ ಇಲ್ಲ 5% 20% ಮಾಡಿದ್ರು. ಬಟ್ ಆ ಓಪನ್ ಸ್ಪೇಸ್ನ ಈ ಓಪನ್ ಸ್ಪೇಸ್ಗೆ ಕನೆಕ್ಷನ್ ಕೊಡಬೇಕಾ ನೋಡಿಲ್ಲ. ಸೊ ಓಪನ್ ಸ್ಪೇಸ್ ಏನಾಗುತ್ತೆ, ಒಂದು ಐಸೋಲೇಷನಲ್ಲಿ ಕೂತ್ಕೊಳತ್ತೆ ಅದು, ಬರೀ ಆ ನೇಬರ್ಹುಡ್ಗೆ ಮಾತ್ರ. ಮಕ್ಕಳು ಇಲ್ಲಿಂದ ಅಲ್ಲಿಗೆ ಹೋಗಬೇಕು ಅಂದರೆ ಹೆಂಗೆ ಹೋಗ್ತಾರೆ? ಸೀನಿಯರ್ ಸಿಟಿಸನ್ಸ್ ಇಲ್ಲಿ ಓಪನ್ ಸ್ಪೇಸಿಂದ ಈ ಪಾರ್ಕಿಂದ ಆ ಪಾರ್ಕಿಗೆ ಹೋಗಬೇಕು ಅಂದರೆ ಹೆಂಗೆ ಹೋಗ್ತಾರೆ? ಅದನ್ನು ನೋಡ್ಕೊಂಡಿಲ್ಲ ಟೌನ್ ಪ್ಲಾನಿಂಗ್ ಸ್ಕೀಮಲ್ಲಿ. ಸೊ ನಾ ಇನ್ಫ್ಯಾಕ್ಟ್ ನಿನ್ನೆ ನಾನು ಡೈರೆಕ್ಟರ್ ಆಫ್ ಟೌನ್ ಆ್ಯಂಡ್ ಕಂಟ್ರಿ ಪ್ಲಾನಿಂಗ್ ನಮ್ಮ ಹೊನ್ನೂರು ಸಾಹೇಬ್ರು ಇಲ್ಲಿ MS ಬಿಲ್ಡಿಂಗಲ್ಲಿ, ಸೊ ಅವ್ರ ಜೊತೆ ವಿ ಆರ್ ರಿವೈಸಿಂಗ್ ದ ವೇ ಟೌನ್ ಪ್ಲಾನಿಂಗ್ ಸ್ಕೀಮ್ಸ್ ಆರ್ ಡನ್. ಸೊ ನಾವು ವೆನ್ ವಿ ಗಿವ್ ಓಪನ್ ಸ್ಪೇಸಸ್ ಪಾರ್ಕ್ಸ್ ಕೊಟ್ಟಾಗ ಪಾರ್ಕ್ಸು ಕನೆಕ್ಷನನ್ನು ನೋಡ್ಕೋಬೇಕು. ಬರೀ ಪಾರ್ಕ್ಸ್ ಕೊಟ್ಟರೆ ಸಾಲದು, ಪಾರ್ಕ್ಸ್ ಬೇಕು ಎಸ್, ಬಟ್ ದ ಕನೆಕ್ಷನ್ ಬಿಟ್ವೀನ್ ಪಾರ್ಕ್ಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ವೈಲ್ ಯು ಪ್ಲ್ಯಾನ್ ಫಾರ್ ದ ನೇಬರ್ಹುಡ್. ಸೊ ಇಸ್ ಒನ್ ಇಸ್ ದ ಸೇಫ್ ಆ್ಯಕ್ಸೆಸ್, ಕನೆಕ್ಟಿವಿಟಿ ಆ್ಯಂಡ್ ರೋಡ್ ಸೇಫ್ಟಿ. ರೋಡ್ ಸೇಫ್ಟಿ ಇವಾಗ ಸುಮಾರು ಒಂದು 3 ಹಿಂದೆ ಅಬೌಟ್ 330 ಪೀಪಲ್ ಹ್ಯಾವ್ ಡೈಡ್ ಪೆಡೆಸ್ಟ್ರಿಯನ್ಸ್ ಲಾಸ್ಟ್ ಇಯರ್ ಆ್ಯಸ್ ಎ ರಿಸಲ್ಟ್ ಆಫ್ ರೋಡ್ ಫೆಟಾಲಿಟೀಸ್. ವೆಹಿಕಲ್ಸ್ ಬಂದು ನಡ್ಕೊಂಡು ಹೋಗೋ ಅವ್ರಿಗೆ ಹೊಡೆದು 330 ಜನ ಸತ್ತಿದ್ದಾರೆ ಲಾಸ್ಟ್ ಇಯರ್. ಇಟ್ಸ್ ಅ ಹ್ಯೂಜ್ ಚಾಲೆಂಜ್ ಫಾರ್ ದ ಸಿಟಿ. 330 ಕರೆಕ್ಟ್ ಎಸ್. ಸೊ ದ ಎಬಿಲಿಟಿ ಟು ನಮ್ಮ ರೋಡ್ ಸೇಫ್ಟಿ ನೋಡಿಕೊಂಡಾಗ ಇಟ್ಸ್ ಆಲ್ಸೋ ಇಂಪಾರ್ಟೆಂಟ್. ಮುನ್ನೇದು ಈಸಿ ಇಕೊಲಾಜಿಕಲ್ ನೆಟ್ವರ್ಕ್ಸ್, ಹಾಗಂದರೆ ನಮ್ಮದು ಲೇಕ್ ಕನೆಕ್ಷನ್ಸು, ನಾಲಾಗಳು ಎಲ್ಲಿಗೆ ಬರುತ್ತೆ ಲೇಕ್ಗೆ, ಕೆರೆಗೆ ಎಲ್ಲಿಂದ ನೀರು ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ, ಎಲ್ಲಿಂದ ಬರ್ತಿದೆ, ಆ ಕನೆಕ್ಷನ್ನು ನೋಡ್ಕೋಬೇಕು ವೈಲ್ ವಿ ಪ್ಲ್ಯಾನ್ ಫಾರ್ ದ ಇಂಪ್ರೂವ್ಮೆಂಟ್ ಆಫ್ ದ ನೇಬರ್ಹುಡ್. ಮೂರನೇದು ಇಸ್ ದಿ ಲೋಕಲ್ ಎಕಾನಮಿ, ಹಾಗಂದರೆ ಇವಾಗ ಲೋಕಲ್ ಬಿಸ್ನೆಸ್ಸಸ್ಗೆ ಹೌ ಡು ಯು ಇಂಪ್ರೂವ್ ದೇರ್ ಬಿಸ್ನೆಸ್ ಎನ್ವೈರನ್ಮೆಂಟ್, ಅವ್ರಿಗೆ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಮಾಡೋ ಥರ ಪಿಚ್ ಮಾಡಬೇಕು. ಇಲ್ಲದೇ ಇದ್ದರೆ ಯುವರ್ ಬಿಸ್ನೆಸ್ ಕಮ್ಯುನಿಟಿ ವಿಲ್ ನೆವರ್ ಬಿ ವಿತ್ ಯು. ಇವಾಗ ಬಸಂಗುಡಿಲಿ ಗಾಂಧಿ ಬಜಾರ್ನ ಪೆಡಿಸ್ಟ್ರನ್ ಮಾಡಬೇಕು ಅಂತ ಒಂದು ಐಡಿಯಾ ಇತ್ತು,
ಸರ್ಕಾರದಲ್ಲಿ. ಬಟ್ ದ ಬಿಸ್ನೆಸ್ ಕಮ್ಯುನಿಟಿ ಸೈಡ್ ನೋ, ಇಲ್ಲ ಅಂದರು. ಬಿಕಾಸ್ ಅವ್ರಿಗೇನು ಯೋಚನೆ, ನೀವು ವೆಹಿಕಲ್ಸ್ ತೆಗೆದುಬಿಟ್ರೆ ನಮ್ಮ ಬಿಸ್ನೆಸ್ ಕಡಿಮೆ ಆಗುತ್ತೆ ಅಂತ. ಬಟ್ ಆ್ಯಕ್ಚುಲಿ ಉಲ್ಟಾ ಅದು ರಿವರ್ಸು. ಬಿಕಾಸ್ ನೀವು ಅಂಗಡಿಯವ್ರು, ನೀವು ಓನರ್ ಇದ್ದರೆ ನಿಮಗೇನು ಉಪಯೋಗ ಇಲ್ಲ. ಯಾರು ಕಾರಲ್ಲಿ ನಿಮ್ಮ ಅಂಗಡಿ ಮುಂದೆ ಹೋದರೆ, ನಡ್ಕೊಂಡು ಹೋದರೆ ನಿಮ್ಮ ಬಿಸ್ನೆಸ್ ಆಗೋ ಜಾಸ್ತಿ. ಬಿಕಾಸ್ ಯರ್ ಚಾನ್ಸ್ ಆಫ್ ಬಿಸ್ನೆಸ್ ಇಸ್ ಮೋರ್ ವೆನ್ ಯು ವಾಕ್ ಇನ್ ಫ್ರಂಟ್ ಆಫ್ ದ ಸ್ಟೋರ್, ನಾಟ್ ಡ್ರೈವ್ ಬೈ ದ ಸ್ಟೋರ್. ನೀವು ಕಾರಲ್ಲಿ ಹೋದರೆ 20-30 ಕಿಲೋಮೀಟ್ರಲ್ಲಿ ಹೋಗ್ತೀರಾ, ಏನು ನೋಡ್ತೀರಾ ನೀವು ಬಿಸ್ನೆಸ್ ಮಾಡೋಕ್ಕೆ? ಸೊ ಇಟ್ಸ್ ಆ್ಯಕ್ಚುಲಿ ದ ರಿವರ್ಸ್. ಸೊ ಕರೆಕ್ಟ್. ಸೊ ಇಟ್ಸ್ ಓನ್ಲಿ ಲೋಕಲ್ ಬಿಸ್ನೆಸಸ್. ಕರೆಕ್ಟ್. ಸೊ ಇದು ಡಿಸೈನ್ ಪ್ರಪೋಸಲಲ್ಲಿ ಬರೀ ಪೆಡೆಸ್ಟ್ರಿಯನ್ ಮಾಡಿದ್ರೆ ಸಾಲದು, ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಎಲ್ಲಿಂದ ನೋಡ್ಕೋಬೇಕು, ಗಾರ್ಬೇಜ್ ಇವಾಗ ದಿನ ರಾತ್ರಿ ಆ್ಯಂಡ್ ಬೆಳಗಿನ ಜಾವ 4 ಗಂಟೆಗೆ ಹೂವುಗಳು ಬರುತ್ತೆ ಇಲ್ಲಿ ಮಾರ್ಕೆಟಿಂದ. ಅಲ್ಲಿ ಹೂವು ಇದು ಹಣ್ಣಿಂದ ವ್ಯಾಪಾರ ಮಾಡ್ತಾರೆ, ಹೂವದ ವ್ಯಾಪಾರ ಮಾಡ್ತಾರೆ, ವೆಜಿಟೇಬಲ್ಸ್ ಇದೆ. ಫುಲ್ ಟ್ಯಾಗೋರ್ ಸರ್ಕಲಿಂದ ಡಿ ವಿ ಜಿ ರೋಡ್ ಜಂಕ್ಷನ್ವರೆಗೂ ನೀವು ಅಲ್ಲಿ ಹಾಂ. ಸೊ ಅಲ್ಲಿಂದ ನೋಡಿದ್ರೆ, ಸೊ ಅದರದ್ದು ಪ್ರಪೋಸಲ್ ನೋಡ್ಕೋಬೇಕು. ವೆನ್ ಯು ಬರೀ ರೋಡ್ ಕ್ರಾಸ್ ಇದು ಬ್ಲಾಕ್ ಮಾಡಿದ್ರೆ ಸಾಲದು. ಟ್ರಾಫಿಕ್ ಮ್ಯಾನೇಜ್ಮೆಂಟ್, ಸರ್ವಿಸಸ್, ಯುಟಿಲಿಟೀಸ್, ವೇಸ್ಟ್ ಇದು ಗಾರ್ಬೇಜ್ ಎಲ್ಲಿಂದ ಪಿಕಪ್ ಆಗುತ್ತೆ, ಎಷ್ಟು ಗಂಟೆಗೆ ಪಿಕಪ್ ಆಗುತ್ತೆ. ಸೊ ದ ಸರ್ವಿಸಸ್ ಆಲ್ಸೋ ಹ್ಯಾವ್ ಟು ಬಿ ಪ್ಲ್ಯಾನ್ಡ್. ಸೊ ನೆಕ್ಸ್ಟ್ ವೆಲ್ ಕ್ವಿಕ್ಲಿ ಗೋ ಥ್ರೂ ಸಮ್ ಆಫ್ ದಿಸ್. ಸೊ ನಾವೇನು ಮಾಡಿದ್ವಿ, ಸುಮಾರು ಸ್ಟೇಕ್ ಹೋಲ್ಡರ್ ಮೀಟಿಂಗ್ಸ್, ಅದು ಹೇಳ್ದಂಗೆ 7 ಸ್ಟೇಕ್ ಹೋಲ್ಡರ್ ಮೀಟಿಂಗ್ ಮಾಡಿದ್ದೀವಿ. ವೆಲ್ಫೇರ್ ಅಸೋಸಿಯೇಷನ್ ಜೊತೆ, ಏಜೆನ್ಸೀಸ್ ಜೊತೆ, ಅಲ್ಲಿ ಆರ್ಮಿ ಕ್ಯಾಂಪ್ ಇದೆ ಅವ್ರ ಜೊತೆ, 2 ಹಳ್ಳಿಗಳಿವೆ ಸೆಪ್ರೇಟ್ ಹಳ್ಳಿಯವ್ರ ಜೊತೆ. ಬಿಕಾಸ್ ಅವ್ರವ್ರದ್ದು ಏನೇನು ಸಮಸ್ಯೆಗಳಿವೋ ಎಲ್ಲ ಒಂದು ಇದ್ರಲ್ಲಿ ಇಲ್ಲಿ ನಾವೇನು ಹೇಳಿದ್ವಿ ಅವ್ರಿಗೆ, ನಿಮ್ಮ ನೀವು ಹೆಂಗೆ ಬೇಕಾದ್ರೆ ಎಕ್ಸ್ಪ್ಲೇನ್ ಮಾಡ್ತಿರೋ ನೀವು ಮಾಡಿ, ಹಾಗಂದರೆ ನೀವು ಚಿತ್ರ ಬರಿತೀರೋ ಬರೀರಿ ನಿಮ್ಮ ಸಮಸ್ಯೆಗಳು. ಕೆಲವರು ಏನಂದರು, ನನಗೆ ಪಾರ್ಕ್ ಬೇಕು ಬಟ್ ಪಾರ್ಕಿಗೆ ಲೈಟಿಂಗ್ ಇಲ್ಲ, ಸೊ ಸಾಯಂಕಾಲ 6 ಗಂಟೆ ಮೇಲೆ ಹೋಗೋಕ್ಕಾಗಲ್ಲ. ಸೊ ಲೈಟಿಂಗ್ ಅವ್ರದ್ದು ಒಂದು ಸಜೆಷನ್. ಇನ್ನೊಬ್ರು ಏನು ಹೇಳಿದ್ರು, ನನಗೆ ರೋಡ್ ಕ್ರಾಸ್ ಮಾಡೋಕ್ಕೆ ಸಿಗ್ನಲ್ ಟೈಮಿಂಗ್ ಸಾಲದು, ಟೈಮಿಂಗ್ ಬೇಕು. ಇಲ್ಲಿ ಈಗ ಜೀಬ್ರಾ ಕ್ರಾಸಿಂಗ್ ಮುಂದೆ ಹೋಗಿ ನಿಲ್ಲಿಸ್ಕೊಂಬಿಟ್ಟಿರ್ತಾರೆ ಟೂ ವೀಲರ್ಸ್, ಎಲ್ಲಿ ಹೋಗಿ ಎಲ್ಲಿ ಕ್ರಾಸ್ ಮಾಡ್ತಾರೆ ಪೆಡೆಸ್ಟ್ರಿಯನ್ಸ್, ದೇ ಕೆನಾಟ್ ಕ್ರಾಸ್. ಸೊ ಕೆಲವರು ಹೇಳಿದ್ರು, ನನಗೆ ಗಾರ್ಬೇಜ್ ಕಲೆಕ್ಷನ್ ಬೇಕು ಅಂತ, ವಿ ವಾಂಟ್ ಪ್ರಾಪರ್ ಗಾರ್ಬೇಜ್ ಕಲೆಕ್ಷನ್. ಬಟ್ ನೀವು ಹಳ್ಳಿ ಕಡೆ ಹೋದರೆ ನನಗೆ ಇದು ಇನ್ಫ್ರಾಸ್ಟ್ರಕ್ಚರ್ ಇಲ್ಲ, ಹಾಗಂದರೆ ಡ್ರೈನ್ ಇಲ್ಲ, ಆಮೇಲೆ ಸುವರ್ ಕನೆಕ್ಷನ್ ಇಲ್ಲ, ನೀರಿಂದ ಸಮಸ್ಯೆಗಳಿವೆ, ಎಲೆಕ್ಟ್ರಿಸಿಟಿ ಕಂಟಿನ್ಯೂಸ್ ಆಗಿಲ್ಲ. ಸೊ ನಾವೇನು ಮಾಡಿದ್ವಿ ನೆಕ್ಸ್ಟ್, ಸೊ ಸುಮಾರು ಏನೇನು ಅವರು ಫೀಡ್ಬ್ಯಾಕ್ ಕೊಟ್ಟರು, ಎಷ್ಟು ಜನ ಯಾವ ಫೀಡ್ಬ್ಯಾಕ್. ಸೊ ಇದು ನೋಡಿದ್ರೆ ನಂಬರ್ 5 ಅಂದರೆ ದಿಸ್ ಈಸ್ ದ ಮ್ಯಾಕ್ಸಿಮಮ್ ಫೀಡ್ಬ್ಯಾಕ್. ಹಾಗಂದರೆ ಸುಮಾರು ಜನ ಪಾರ್ಕ್ಸ್ ಬೇಕು ಅಂತ ಹೇಳಿದ್ರು HSR ವಾರ್ಡ್ಗೆ. ಸೊ ಆಮೇಲೆ ನೆಕ್ಸ್ಟ್ ಇಂಪಾರ್ಟೆಂಟ್ ಏನು ಅಂದರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್, ಹಾಗಂದರೆ ರಿಂಗ್ ರೋಡ್ಗೆ ಕನೆಕ್ಷನ್ ಬೇಕು, ಆಟೋ ರಿಕ್ಷಾ ಸ್ಟ್ಯಾಂಡು ಅಥವಾ ನಡ್ಕೊಂಡು ಹೋಗೋಕ್ಕೆ ಜಾಗ. ಬಿಕಾಸ್ ದಟ್ ಈಸ್ ದ ಮೇನ್ ಬಸ್ ರೂಟ್, ರಿಂಗ್ ರೋಡ್ಗೆ ಹೋಗಿ ಸರ್ಜಾಪುರಕ್ಕೆ ಹೋಗುತ್ತೆ, ಆಮೇಲೆ ಇಲ್ಲ ಔಟರ್ ರಿಂಗ್ ರೋಡ್ ಕಂಟಿನ್ಯೂ ಆಗುತ್ತೆ. ಸೊ ನಾವು ಅದನ್ನು ರೇಟಿಂಗ್ ಮಾಡ್ಕೊಂಬಂದ್ವಿ. ಈ ರೇಟಿಂಗಲ್ಲಿ ಏನು ಹೇಳುತ್ತೆ, ಯಾವುದು ನಿಮ್ಗೆ ಮೋಸ್ಟ್ ಇಂಪಾರ್ಟೆಂಟ್, ಯಾವುದು ನೆಕ್ಸ್ಟ್ ಇಂಪಾರ್ಟೆಂಟ್, ಯಾವುದು ನೆಕ್ಸ್ಟ್ ಇಂಪಾರ್ಟೆಂಟ್, ಯಾವುದು. ದಿಸ್ ಈಸ್ ಬೇಸಿಕ್ಲಿ ಯುವರ್ ಪೀಪಲ್ ಟೆಲಿಂಗ್ ಯು ವಾಟ್ ಯು ನೀಡ್ ಟು ಡೂ. ದಿಸ್ ಈಸ್ ಆ್ಯಕ್ಚುಲಿ ಯುವರ್ ಫೀಡ್ಬ್ಯಾಕ್ ಫ್ರಮ್ ಯುವರ್ ಕಮ್ಯುನಿಟಿ. ವಿ ಡಿಡ್ ಸೊ 7 ವರ್ಕ್ಶಾಪ್ ಮಾಡಿ ವಿ ಕಂಪೈಲ್ಡ್ ದಿಸ್ ಇದು ಮೇಟ್ರಿಕ್ಸ್. Yeah, we had everyone, everybody. So we identified age group, gender, economic kind of income distribution, and also a representation in terms of associations. We got the business association, the welfare, the resident welfare association, we had the association of, and then we had a representation from the agencies, all the different agencies. On the other side, but they're not slums. Yeah, they were lower middle class, that's a correct word, huh? But they were not, sorry? Yeah, but adu slums and kariyakagala adana. It's only lower middle income adu. But I have seen some, tents there put on the road. Yeah, but maybe that's the army camp area. Was it on the right side where you...